ಹಲೋ ವೀಕ್ಷಕರೇ, ನಮಸ್ಕಾರ ರೀ ಎಲ್ಲರಿಗೂ. ರೀ ನಾನಿವತ್ತು ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಚುರುಮುರಿ ಚೂಡ ಯಾವ ಥರ ಮಾಡೋ ತೋರಿಸ್ಕೊಡತ್ತೇನೆ ರೀ. ಭಾಳ ಈಜಿ ಐತ್ರಿ. ಇದನ್ನು ಈವ್ನಿಂಗ್ ಚಾ ಜೊತೆ ತಿನ್ನಕ್ಕೆ ಭಾಳ ರುಚಿಯಾಗಿರ್ತೈತ್ರಿ. ನಮ್ಮ ಕಡೆ ಎಲ್ಲ ಇದನ್ನ ತಿಂತಾರೆ ರೀ. ಭಾಳ ಈಜಿ ಐತ್ರಿ ಮಾಡೋದೆ. ಯಾವ ಥರ ಮಾಡೋದು ನೋಡಿರಿ. ಇಲ್ಲಿ ನಾ ಒಂದು ಶೇರಾಗೋಷ್ಟು ಚುಮ್ಮರಿ ತೊಗೊಂಡೇನೆ ರೀ. ಆಮೇಲೆ ರೀ ಒಂದು ಅರ್ಧ ಕಪ್ ಶೇಂಗಾ ತೊಗೊಂಡೇನೆ ರೀ. ಕರಿಬೇವು ತೊಗೊಂಡೇನೆ ರೀ. ಇಲ್ಲಿ ಸಕ್ರಿನ ಪುಡಿ ಮಾಡಿ ಇಟ್ಕೊಂಡೇನೆ ರೀ. ಆಮೇಲೆ ಪುಟಾಣಿ ತೊಗೊಂಡೇನೆ ರೀ. ನೀವು ಕೊಬ್ಬರಿ ಕೂಡ ಹಾಕ್ಬೋದು ರೀ. ಆಮೇಲೆ ಮಸಾಲೆ ಖಾರ ತೊಗೊಂಡೇನೆ ರೀ, ಅಥವಾ ನೀವು ಯಾವುದು ಖಾರ ಯೂಸ್ ಮಾಡ್ತಾರಲ್ಲ ರೀ ಅದು ಒಂದು 2 ಟೇಬಲ್ ಸ್ಪೂನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ತೊಗೋರಿ. ಆಮೇಲೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಇಟ್ಕೊಂಡೇನೆ ರೀ. ಭಾಳ ಸಣ್ಣಗೆ ಜಜ್ಜೋದಿಲ್ರಿ, ಈ ಥರ ದಪ್ಪ ದಪ್ಪ ಇಷ್ಟ ಚಲೋ ಜಜ್ಜೋದ್ರಿ, ಇಲ್ಲಾದ್ರೆ ಚುರುಮರಿ ಚಲೋ ಆಗಿರಿ. ಆಮೇಲೆ ಸಾಸಿವೆ ರೀ, ಮತ್ತು ಒಂದು ಸ್ವಲ್ಪ ಜೀರಿಗೆನ ತೊಗೊಂಡೇನೆ ರೀ. ಈಗ ನಾನಿಲ್ಲಿ ಈಗ ಒಂದು ರೀ ಕಡಾಯಿ ಇಟ್ಕೊಂಡೇನೆ ರೀ. ಅದು ಬಿಸಿ ಆದ ನಂತರ ಏನು ಮಾಡೋರಿ, ಅದಕ್ಕೆ ಎಣ್ಣೆ ಹಾಕೋರಿ. ನಿಮ್ಗೆ ಎಷ್ಟು ಚುಣುಮರಿ ಅದಾವಲ್ಲ ರೀ ಅದಕ್ಕೆ ಹಂಗು ನೋಡಿಕೊಂಡು ಎಣ್ಣೆ ಹಾಕ್ರಿ. ನಾನೀಗ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ರೀ. ಈಗ ಎಣ್ಣೆ ಬಿಸಿ ಆಗೈತ್ರಿ, ಅದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತೀನಿ ರೀ. ಆಮೇಲೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ಇವಾಗ ನಾನು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ನಾನು ಇವಾಗ 1 ಕಪ್ ಪುಟಾಣಿ ಹಾಕ್ತಾ ಇದ್ದೀನಿ. ಆಮೇಲೆ ಕರಿಬೇವು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ಸೇರ್ತಾ ಇದ್ದೀನಿ, ಸ್ವಲ್ಪ ಹಾಕಿ. ಹಾಗೆ ಈಗ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋರಿ. ಈಗ ಗ್ಯಾಸನ್ನು ಆಫ್ ಮಾಡಿ, ಇಲ್ಲಾದರೆ ಒತ್ತಿಬಿಡುತ್ತೆ. ಎಲ್ಲ ಗ್ಯಾಸನ್ನು ಆಫ್ ಮಾಡಿ ಚುರುಮರಿ ಹಾಕೋರಿ. ನೋಡಿ ಇವಾಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ. ಇವಾಗ ಈ ಥರ ಕೈಯಿಂದ ಈ ಥರ ಮಾಡ್ಕೊಳ್ಳಿ ಅಂದರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಇವಾಗ ಸಕ್ಕರೆ ಕೂಡ ಪುಡಿ ಸೇರಿಸ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ. ಸ್ವಲ್ಪ ಸಕ್ಕರೆ ಪುಡಿ ಸೇರಿಸಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಚುನುಮರಿ ಚೂಡ ರೆಡಿ ಆಗಿದೆ. ಈವ್ನಿಂಗ್ ನಿಮಗೆ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.